ಕುಮಟಾಪಟ್ಟಣದ ಶ್ರೀ ಶಾಂತಿರಿ ಕಾಮಾಕ್ಷಿ ರಾಮನಾಥ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಫೆಬ್ರವರಿ 22 ರಿಂದ ಆರಂಭವಾದ ಶ್ರೀ ಅತಿವಿಷ್ಣು ಮಹಾಯಾಗ ಶುಕ್ರವಾರ ಪೂರ್ಣಾಹುತಿಯೊಂದಿಗೆ ಸಂಪನ್ನಗೊಂಡಿತು। ಕುಮಟಾಪಟ್ಟಣದ ಶ್ರೀ ಶಾಂತಿರಿ ಕಾಮಾಕ್ಷಿ ರಾಮನಾಥ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಶ್ರೀ ಸಂಸ್ಥಾನ ಗೋಕರ್ಣ ಪತ್ರಕಾಳಿ ಜೀವೋತ್ತಮ ಮಠಾಧೀಶರಾದ ಶ್ರೀ ವಿದ್ಯಾಧೀಶ ತೀರ್ಥ ಪ್ರಸಾದ ವಡೇರ ಅವರ ದಿವ್ಯ ಸಾನಿಧ್ಯದಲ್ಲಿ 9 ದಿನಗಳ ಕಾಲ ನಡೆದ ಶ್ರೀ ಅತಿವಿಷ್ಣು ಮಹಾಯಾಗ ಶುಕ್ರವಾರ ಸಂಪನ್ನಗೊಂಡಿತು। ಮಧ್ಯಾಹ್ನ 12 ಗಂಟೆಗೆ ಪೂರ್ಣಾಹುತಿಯ ಬಳಿಕ ಶ್ರೀ ದೇವರಿಗೆ ಮಹಾಪೂಜೆ ನಡೆಯಿತು। ವೇದಮೂರ್ತಿ ಮುಕುಂದ ಭಟ್ ಹಾಗೂ ವೇದಮೂರ್ತಿ ನಾರಾಯಣ ಭಟ್ ಅವರ ನೇತೃತ್ವ 38 ವೈದಿಕರ ತಂಡವು ವಿವಿಧ ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸಿದರು। ಬಳಿಕ ಶ್ರೀಗಳ ಪಾದಪೂಜೆ ನಡೆಯಿತು। ಭಕ್ತರಿಗೆ ಶ್ರೀಗಳು ಮಂತ್ರಾಕ್ಷತೆ ನೀಡಿದರು। ಮಧ್ಯಾಹ್ನ ನಡೆದ ಅನ್ನ ಸಂತರ್ಪಣೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಪ್ರಸಾದ ಪೂಜನ ಸ್ವೀಕರಿಸಿ ಕೃತಾರ್ಥರಾದರು। ಸಂಜೆ ಸುವರ್ಣ ಮಂಟಪದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ದೇವರ ನಗರೋತ್ಸವ ಕಾರ್ಯಕ್ರಮ ನಡೆಯಿತು। ಅದರಂತೆ ಮಾರ್ಚ್ 2 ರಂದು ಸಣ್ಣ ಬಂದರದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ದೇವರ ನೌಕಾ ವಿಹಾರೋತ್ಸವ, ಮಾರ್ಚ್ 3 ರಂದು ರಥ ಬೀದಿಯಲ್ಲಿ ನಿರ್ಮಿಸಲಾದ ಭವ್ಯ ಮಂಟಪದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯಲಿದೆ। ಅಂದು ರಾತ್ರಿ ಶ್ರೀ ಮಹಾವಿಷ್ಣುವಿನ ವಿಶ್ವರೂಪ ದರ್ಶನವನ್ನು ಭಕ್ತಾದಿಗಳಿಗೆ ಕಲ್ಪಿಸಿಕೊಡುವ ಜೊತೆಗೆ ತಿರುಪತಿಯಿಂದ ಪ್ರಸಾದ ತರಿಸಿ ಭಕ್ತರಿಗೆ ತಲುಪಿಸಲಾಗುವುದು। ಮಾರ್ಚ್ 4 ರ ಸಂಜೆ 5:30 ಗಂಟೆಗೆ ಮಹೇಶ್ ಮಹಾಲೆ ಅಂಕೋಲದವರಿಂದ ಭಜನಾ ಸಂಧ್ಯಾ ಕಾರ್ಯಕ್ರಮ, ಮಾರ್ಚ್ 5 ರ ಸಂಜೆ ಸಭಾ ಕಾರ್ಯಕ್ರಮ, ಮಾರ್ಚ್ 6 ರಂದು ಏಕಾದಶಿ ದಿನ ತಪ್ತ ಮುದ್ರಾಧಾರಣ ನಡೆಯಲಿದೆ। ಈ ಎಲ್ಲಾ ಕಾರ್ಯಕ್ರಮದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ದೇವಸ್ಥಾನದ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷ ಗೋಪಾಲ ವಾಮನಕಿಡಿ ವಿನಂತಿಸಿದರು। ಈ ಸಂದರ್ಭದಲ್ಲಿ ದೇವಸ್ಥಾನ ಆಡಳಿತ ಮಂಡಳಿ ಕಾರ್ಯದರ್ಶಿ ಭಗೀರಪ್ಪ ಪೈ, ಪ್ರಮುಖರಾದ ಸತೀಶ್ ನಾಯ್ಕ, ಅನಂತ ಶಾಲ್ಬಾಗ್, ವಿಠಲ್ ನಾಯ್ಕ, ಆರ್ ಎ ಪೈ ಸೇರಿದಂತೆ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು। ಕೇಂದ್ರ ಪ್ಲಸ್ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್, ಕುಮಟಾ।